ಕಥಾಲೋಕ ಮಾಲಿಕೆಯಲ್ಲಿ ಈಸೋಪನ ನೀತಿ ಕಥೆಗಳನ್ನು ಆಲೈಸ್ತಾ ಇದ್ದೇವೆ. ಈ ಹೊತ್ತು ಸುಖವನ್ನು ಹಂಚುವವನೇ ಸ್ನೇಹಿತ ಎಂಬ ಕಥೆನ ಕೇಳೋಣ. ಇಬ್ಬರು ದಾರಿಹೋಕರು ಒಂದ್ಸಲ ಎಲ್ಲೋ ಹೋಗ್ತಾ ಇದ್ರು. ಅಕಸ್ಮಾತ್ತಾಗಿ ಅವರಿಗೆ ರಸ್ತೆಯಲ್ಲಿ ಬಿದ್ದಿರತಕ್ಕಂತಹ ಒಂದು ಚಿನ್ನದ ಕೊಡಲಿ ಕಾಣಿಸ್ತು. ಸರಿ, ಮೊದಲನೇವನು ದಾರಿ ಹೋಗ ಓಡಿ ಹೋಗಿ ಆ ಚಿನ್ನದ ಕೊಡಲಿಯನ್ನು ಎತ್ಕೊಂಡ್ಬಿಟ್ಟು ಹೇಳ್ದ, ಓಹೋ ನಾನೆಷ್ಟು ಅದೃಷ್ಟವಂತ, ನನಗೆ ಈ ಚಿನ್ನದ ಕೊಡಲಿ ಸಿಕ್ಬಿಡ್ತು. ಇದರಿಂದ ನಾನು ಜೀವನ ಪರ್ಯಂತ ಸುಖವಾಗಿ ನೆಮ್ಮದಿಯ ಒಂದು ಜೀವನವನ್ನು ನಾನು ಕಳಿತೀನಿ ಅಂತ ಹೇಳ್ದ. ಇದನ್ನು ಕೇಳಿದಂತಹ ಎರಡನೇ ದಾರಿ ಹೋಗ ಹೇಳ್ದ, ಏನು ಸಹೋದರ, ಎಂಥ ಮಾತನಾಡ್ತಾ ಇದೀಯ? ನೋಡು, ಈ ಕೊಡಲಿ ನನಗೆ ಸಿಕ್ಕಿದೆ ಅಂತ ನೀನು ಹೇಳ್ತೀಯ, ಯಾತಕ್ಕೆ ನೀನು ನನಗೆ ಸಿಕ್ಕಿದೆ ಅನ್ನೋದು ಬದಲು ನಮಗೆ ಸಿಕ್ಕಿದೆ ಅಂತ ನೀನು ಯಾತಕ್ಕೆ ಹೇಳೋದಿಲ್ಲ? ಯಾವಾಗ ನಾವಿಬ್ಬರು ಸ್ನೇಹಿತರು, ಇಬ್ಬರು ಜೊತೆಲಿ ಬರ್ತಿದ್ದೀವಿ, ಕೊಡಲಿ ಇಬ್ಬರು ಕಣ್ಗೂ ಒಟ್ಟಿಗೆ ಬಿದ್ದಿದೆ, ಆದ್ದರಿಂದ ನಮ್ಮ ಇಬ್ಬರಿಗೂ ಕೂಡ ಇದರ ಮೇಲೆ ಸಮಾನವಾದಂತಹ ಅಧಿಕಾರ ಇರೋದರಿಂದ ನಾವು ಇದನ್ನು ಸಮಭಾಗಿಗಳು ಅಂತ ನೀನು ಯಾಕೆ ಅರ್ಥ ಮಾಡ್ಕೊತ ಇಲ್ಲ ಅಂತ ಇನ್ನೊಬ್ಬ ಕೇಳಿದ. ಆಗ ಮೊದಲನೆಯ ದಾರಿ ಹೋಗ್ಕನ್ನಕ್ಬಿಟ್ಟು ಹೇಳಿದ, ಆಹಾ ಸರಿಯಾಗಿ ಹೇಳ್ತಿ ಕಣಯ್ಯ, ಕೊಡಲಿನ ನೋಡಿದ್ ನಾನು, ಅದಕ್ಕೇ ನಾನೇ ಎತ್ಕೊಂಡಿದ್ದು, ನೀನು ನೋಡಿದ್ರೆ ನೀ ಎತ್ಕೋಬಹುದಿತ್ತಲ್ಲ, ನಾನೇ ಫಸ್ಟ್ ನೋಡಿದ್ದು, ಆದ್ದರಿಂದ ಇದರಲ್ಲಿ ನಿನಗೆ ನಾನು ಭಾಗ ಹೇಗೆ ಕೊಡೋದಕ್ಕಾಗುತ್ತೆ? ನೋಡು ಸಹೋದರ, ನೇರಕ್ಕೆ ನಾನು ಕ್ಲೀನಾಗಿ ಹೇಳ್ಬಿಡ್ತೀನಿ ನೋಡು, ಈಗ ಈ ಕೊಡಲಿ ಸಿಕ್ಕಿರತಕ್ಕಂಥದ್ದು ಯಾರಿಗೆ? ನನಗೆ. ಆದ್ದರಿಂದ ಇದು ನಂದು, ನಾನು ಇದರಲ್ಲಿ ಯಾವ ಒಂದು ಭಾಗವನ್ನು ನಾನು ನಿನಗೆ ಕೊಡೋದಿಲ್ಲ ಅಂತ ನೇರವಾಗಿ ಹೇಳಿಬಿಟ್ಟ. ಇದರ ಮೇಲೆ ಎರಡನೇ ದಾರಿ ಹೋಗ ಏನು ವಿಮರ್ಶೆ ಮಾಡೋದಕ್ಕೆ ಚರ್ಚೆ ಮಾಡೋದಕ್ಕೆ ಹೋಗಲಿಲ್ಲ, ಮಾತು ಆಡಲಿಲ್ಲ, ಸುಮ್ಮನೆ ಆ ಮಾರ್ಗವಾಗಿ ಅವನ ಜೊತೆಗೆ ಹೋಗ್ತಾ ಇದ್ದ. ಅಷ್ಟರಲ್ಲಿ ಈ ಕೊಡಲಿಯ ಯಜಮಾನ ಓಡೋಡಿ ಅಲ್ಲಿಗೆ ಬಂದ. ಅವನು ಇವನ ಕೈಲಿರತಕ್ಕಂಥ ಕೊಡಲಿನ ಸರಕಂತ ಎಳ್ಕೊಂಡ್ಬಿಟ್ಟು ಈ ದಾರಿ ಹೋಗನ ಕೈಯನ್ನು ಹಿಡ್ಕೊಂಡು ಅವನ ಮೇಲೆ ಗದರಿಸಿ ಹೇಳ್ದ, ನನ್ನ ಕೊಡಲಿಯೇ, ಎಲ್ಲಿಗೆ ಎತ್ಕೊಂಡು ಹೋಗ್ತಾ ಇದೆಯಾ, ಇದು ನಂದು ಕೊಡಲಿ ಇದು ಅಂತ. ನೋಡು, ಈಗ ನೀನು ಕೊಡಲಿಲ್ಲ ಅಂದರೆ ಬಾ, ನನ್ನ ಜೊತೆಗೆ ಬಾ, ರಾಜನ ದರ್ಬಾರಿಗೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಿನ್ನನ್ನು ನಿನ್ನ ಪ್ರಾಣ ತೆಗೆಯೋ ಹಾಗೆ ಚಾವಟಿನಲ್ಲಿ ಹೊಡಿಸ್ತೀನಿ, ನಿನಗೆ ನೀನು ನನ್ನ ಕೊಡಲಿನ ಕದ್ದಿದ್ದೀಯಾ ಅಂತ, ನೀನು ಕಳ್ಳ ಅಂತ ಸಾಬೀತು ಮಾಡಿಬಿಡ್ತೀನಿ, ವಾಪಸ್ ಕೊಡ್ತೀಯಾ ಇಲ್ವಾ ನೀನು ನನ್ನ ಕೊಡಲಿನ ಅಂತ. ಆ ಕೊಡಲಿಯ ಯಜಮಾನ ಬಂದು ಈ ಕೊಡಲಿ ಇಟ್ಕೊಂಡಿರತಕ್ಕಂಥ ಒಬ್ಬ ದಾರಿ ಹೋಕನ ಮೇಲೆ ಜೋರು ಮಾಡ್ದ. ಆಗ ಮೊದಲನೇ ದಾರಿ ಹೋಕನಿಗೆ ಬಹಳ ಗಾಬರಿ ಆಗೋಯಿತು. ಅವನು ಎರಡನೇ ದಾರಿ ಹೋಕನ ಜೊತೆ ಹೇಳ್ತಾನೆ, ಸ್ನೇಹಿತ, ಈಗ ನಾವಿಬ್ಬರು ಎಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ವಿ, ಈ ಕೊಡಲಿಯನ್ನು ನಾವು ಎತ್ಕೊಂಡಿದ್ದರಿಂದಲೇ ಈ ವಿಪತ್ತನ್ನ ಸಿಕ್ಕಾಕೊಂಡ್ಬಿಟ್ವಿ ಅಂತ ಹೇಳ್ದ. ಆಗ ಎರಡನೆಯ ದಾರಿ ಹೋಗ ಉತ್ತರ ಕೊಟ್ಟ, ಚೆನ್ನಾಗಿ ಹೇಳ್ತೀಯ ಕಣಯ್ಯ ನೀನು, ಇಷ್ಟೊತ್ತು ಏನು ಹೇಳಿದೆ ನೀನು, ಈ ಕೊಡಲಿ ನನಗೆ ಸಿಕ್ಕಿದೆ, ಇದು ನಂದು, ಇದರಲ್ಲಿ ನಿನಗೇನು ಹಕ್ಕಿಲ್ಲ ಅಂತ ಹೇಳಿ ಅಂತ ನೀನು ಇಷ್ಟೊತ್ತೂ ನನ್ನ ಹತ್ರ ಹಾಗೆ ವಾದ ಮಾಡ್ತಾ ಇದ್ದೆ. ಯಾವಾಗ ನೀನು ಇನ್ನೊಬ್ಬನಿಂದ ಹಿಡಿಯಲ್ಪಟ್ಟಿಯೋ ಆವಾಗ ನೀನೇನು ಹೇಳ್ತಿದ್ದೀಯ, ನಾವು ಅಯ್ಯೋ ಹೀಗೆ ಸಿಕ್ಕಾಕೊಂಡ್ಬಿಟ್ವಲ್ಲ, ಎಲೆ ಸಹೋದರ ಹೇಳು ಎಂಥ ಕೆಟ್ಟ ಪರಿಸ್ಥಿತಿ ಬಂದ್ಬಿಡ್ತು ನಮಗೆ ಅಂತ ಹೇಳ್ತಾ ಇದ್ದಾನೆ. ಆಗ ಅವನು ಹೇಳ್ತಾನೆ, ನಡಿ ನಡಿ ನ್ಯಾಯಾಲಯಕ್ಕೆ ನಡಿ, ಅನುಭವಿಸೋ ಅಂತ ಶಿಕ್ಷೆನ ಅಂತ ಆ ಕೊಡಲಿಯ ಯಜಮಾನ ಜೋರು ಮಾಡ್ತಾ ಇದ್ದಾನೆ. ಈಗ ಮೊದಲನೆಯ ದಾರಿ ಹೋಕ ಏನು ಹೇಳ್ತಾನೆ, ಕಣ್ಣುಗಳಲ್ಲಿ ಕಣ್ಣೀರನ್ನು ಸುರಿಸ್ತಾ ಎರಡನೆಯ ದಾರಿ ಹೋಕ ಏನು ಹೇಳ್ತಾನೋ ಅಂತ, ಏನಪ್ಪ ಮಾಡೋದು ಅಂತ ಅವನ ಮುಖಮುಖನ ಇವನು ನೋಡ್ತಿದ್ದಾನೆ. ಸುಮ್ಮನೆ ನ್ಯಾಯಾಲಯಕ್ಕೆ ಹೋಗಬೇಕು, ಶಿಕ್ಷೆಗೆಲ್ಲ ಗುರಿಯಾಗಬೇಕಲ್ಲ ಅಂತ. ಇಂತಹ ಪರಿಸ್ಥಿತಿಯನ್ನು ನೋಡಿ ಎರಡನೆಯ ದಾರಿ ಹೋಕನಿಗೆ ಮೊದಲನೆಯ ದಾರಿ ಹೋಕನ ಮೇಲೆ ಕರುಣೆ ಬಂತು, ದಯೆ ಬಂತು. ಅವನು ಆ ಕೊಡಲಿಯ ಯಜಮಾನನ ಹತ್ರ ಹೇಳ್ದ, ನೋಡು ಸಹೋದರ, ಈ ದಾರಿ ಹೋಕನಿಗೆ
ಕೊಡ್ಲಿ ನಿಂದು ಅಂತ ಗೊತ್ತಿಲ್ಲ. ಅವನು ನಿಂದನ್ನ ಕಳ್ತನ ಮಾಡಿದ್ದಾನೆ ಅಂತ ನೀನು ಹೇಗಪ್ಪ ಹೇಳ್ತೀಯ? ಇದು ರಸ್ತೆನಲ್ಲಿ ಬಿದ್ದಿತ್ತು, ಆದ್ದರಿಂದ ಅದನ್ನು ಅವನು ಎತ್ಕೊಂಡೆ ವಿನಃ ಕಳ್ಳತನಕ್ಕೆ, ಕಳ್ಳತನದ ಅಪರಾಧವನ್ನು ನೀನು ಅವನ ಮೇಲೆ ಹೊರಿಸೋದು ಸರಿಯಲ್ಲ. ನನ್ನ ಮಾತನ್ನು ಕೇಳು, ನಿನ್ನ ಕೊಡಲಿಯನ್ನು ನಿನ್ಗೆ ಬೇಕಾ ಅವನು ಕೊಟ್ಬಿಡ್ತಾನೆ, ನೀನು ತೊಗೊಂಡು ಹೊರಟೋಗ್ಬಿಡು. ಸುಮ್ಮ ಸುಮ್ಮನೆ ನ್ಯಾಯಾಲಯಕ್ಕೆ ಹೋಗೋದು, ಅಲ್ಲಿಗೆ ನೀನು ಓಡಾಡೋದು, ನಾನು ಓಡಾಡೋದು, ಈ ರೀತಿಯ ಓಡಾಟದಿಂದ ಒಂದು ಅಸಹಾಯಕ ಸ್ಥಿತಿಗೆ ಬರೋದು ನಮಗೂ ಕಷ್ಟ ನಿನಗೂ ಕಷ್ಟ, ಇದರ ಪರಿಣಾಮ ಸರಿ ಹೋಗೋದಿಲ್ಲ, ಇದು ನಿಂದು ಅನ್ನು ನಾವು ಕೊಟ್ಬಿಡ್ತೀವಿ, ತಗೊಂಡೋಗು, ಈಗ ಇಲ್ಲಿಗೇ ಈ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ ಅಂತ ಹೇಳಿದ. ಈ ಮಾತನ್ನು ಕೇಳಿ ಆ ಕೊಡಲಿಯವನಿಗೆ ಅವನಿಗೆ ಇವನು ಹೇಳಿದ್ದು ತಿಳುವಳಿಕೆಗೆ ಬಂತು, ಅರ್ಥ ಆಯಿತು. ಅವನು ಮೊದಲನೆಯ ದಾರಿ ಹೋಗನನ್ನು ಬಿಟ್ಟುಬಿಟ್ಟ ಮತ್ತು ತನ್ನ ಕೊಡಲಿಯನ್ನು ತಗೊಂಡು ತನ್ನ ದಾರಿಯಲ್ಲಿ ಅವನು ಹೋದ. ಅವನು ಇದಾದ ನಂತರ ಅವನು ಹೊಟ್ಟೋದ ಮೇಲೆ ಎರಡನೇ ದಾರಿ ಹೋಗ ತನ್ನ ಸ್ನೇಹಿತನಿಗೆ ಹೇಳ್ತಾನೆ, ಸ್ವಲ್ಪ ಅರ್ಥ ಮಾಡ್ಕೊಂಡ್ಯಾ, ಸ್ನೇಹಿತರು ಅಂದರೆ ಸ್ನೇಹಿತರ ಜೊತೆ ಯಾವತ್ತೂ ಕಪಟ ಮೋಸ ಅನ್ನತಕ್ಕಂಥದ್ದು ಮಾಡಿದರೆ ಅದರ ಪರಿಣಾಮ ಕೆಟ್ಟದ್ದಾಗುತ್ತೆ. ಯಾವ ವ್ಯಕ್ತಿ ತನ್ನ ಸ್ನೇಹಿತನನ್ನು ಸುಖದಲ್ಲಿಯೂ ಭಾಗಿಯಾಗಿ ಹಂಚಿಕೊಳ್ತಾನೋ ಅವನಿಗೆ ಎರಡು ಬಗೆಯೋದಕ್ಕೆ ಇಷ್ಟಪಡೋದಿಲ್ವೋ, ಸಮನಾಗಿ ನಡ್ಕೊತಾನೆ, ಎರಡು ಬಗೆಬಾರ್ದು ಯಾವಾಗಲೂ ಸ್ನೇಹಿತರಿಗೆ ನೀನು. ಆದ್ದರಿಂದ ನೋಡು, ಸುಖದಲ್ಲಿ ಮಾತ್ರ ನೀನು ನನ್ನನ್ನು ಬೇರೆ ಮಾಡಿದೆ, ಈಗ ಏನಾಯಿತು ನಿನಗೆ ದುಃಖ ಬಂತು, ಈ ದುಃಖದಲ್ಲಿ ಕೂಡ ನಾನು ನಿನಗೆ ಭಾಗಿಯಾದೆ. ಸುಖ ಇರಲಿ ದುಃಖ ಇರಲಿ, ಸ್ನೇಹಿತರು ಒಬ್ಬರಿಗೆ ಒಬ್ಬರು ಮತ್ತೊಬ್ಬರು ಭಾಗಿಗಳಾಗಬೇಕು. ಆಪತ್ತಿಗೆ ಒದಗತಕ್ಕಂಥವನೇ ನೆಂಟ, ತನ್ನ ಮಿತ್ರನ ಕಷ್ಟ ಸುಖ ಎರಡರಲ್ಲೂ ಸ್ನೇಹದಿಂದ ಯಾರಿರ್ತಾರೋ ಅವನನ್ನೇ ಗೆಳೆಯ, ಅವನೇ ನಿಜವಾದ ಗೆಳೆಯ. ಈ ನೀತಿಯನ್ನು ನಾವು ಇಬ್ಬರು ಸ್ನೇಹಿತರ ಒಂದು ನಡವಳಿಕೆಯಿಂದ ಅರ್ಥ ಮಾಡಿಕೊಂಡ್ವಿ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್, ಪುನಃ ಭೇಟಿಯಾಗೋಣ. ನಮಸ್ಕಾರ.